ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ಯುವ ನಿಧಿ ಯೋಜನೆ ಅಪ್ಡೇಟ್ಗೆಲ್ಲ ಸ್ವಾಗತ. ಹೊಸದಾಗಿ ಸರ್ಕಾರದ ಕಡೆಯಿಂದ ಯುವ ನಿಧಿ ಯೋಜನೆ ಬಗ್ಗೆ ಹೊಸದಾಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಮೌಂಟ್ ಯಾವಾಗ ಬರುತ್ತೆ, ಏನು ಎತ್ತ, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಯುವ ನಿಧಿ ಯೋಜನೆ ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ಕೊನೆಯ ಗ್ಯಾರಂಟಿ ಅಥವಾ ಐದನೇ ಗ್ಯಾರಂಟಿ ಆಗಿದ್ದು ಯುವ ನಿಧಿ ಯೋಜನೆ. ಯುವ ನಿಧಿ ಯೋಜನೆಗೆ ಸಕಲ ಸಿದ್ಧತೆ ಮಾಡ್ಕೊಡ್ತಾ ಇದ್ದಾರೆ, ಮಾಡಿಕೊಳ್ಳಬೇಕಾಗುತ್ತೆ. ಯಾಕಂದರೆ ಇದು ಗ್ಯಾರಂಟಿಯಲ್ಲಿ ಸರ್ಕಾರದವರು ಹೇಳಿದ್ರು, ಅದರ ಪ್ರಕಾರ ಮಾಡಿಕೊಳ್ಳಲೇಬೇಕಾಗುತ್ತೆ. ಇಲ್ಲಿ ಏನಂದರೆ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡಿಪ್ಲೊಮಾ ಪದವೀಧರರಿಗೆ 1,000, ಡಿಗ್ರಿ ಅದರ್ ಅವರಿಗೆ 3,000. ಆ್ಯಸ್ ಯೂಶ್ವಲ್ ಮುಂಚೆನೇ ಹೇಳಿದರು, ಡಿಪ್ಲೊಮಾದವರಿಗೆ 1,000, ಅದರ ಅವರಿಗೆ 3,000 ಕೊಡ್ತೀವಿ ಅಂತ. ನಂತರ ಡಿಸೆಂಬರ್ಗೆ ಜಾರಿ ಯಾವಾಗ ಬರುತ್ತೆ ಅಂತ ನಿಮಗೆ ಗೊತ್ತಿರೋಕೆ ಈ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದರು, ಡಿಸೆಂಬರ್ಗೆ ನಾವು ಜಾರಿಗೆ ತರ್ತೀವಿ ಅಂತ. ಅದರ ಪ್ರಕಾರ ಡಿಸೆಂಬರ್ಗೆ ಜಾರಿಗೆ ತರಲು ತಯಾರಿ ಮಾಡ್ಕೋತಾ ಇದ್ದಾರೆ, ಅದನ್ನು ನೋಡ್ಕೋಬೇಕು. ಅದೇ ರೀತಿ ಈಗಾಗಲೇ ನಾವು ಶಕ್ತಿ ಯೋಜನೆ ತಂದಿದ್ದೀವಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಎಲ್ಲ ಕೂಡ ತಂದಿದ್ದೀವಿ. ಕೊನೆಯದಾಗಿ ಯುವ ನಿಧಿ, ಅದನ್ನು ಡಿಸೆಂಬರ್ ಅಂತ್ಯಕ್ಕೆ ನಾವು ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಎಲ್ಲ ತಂದಿದ್ದಾರೆ, ಡಿಸೆಂಬರ್ ಅಂತ್ಯಕ್ಕೆ ಯುವ ನಿಧಿನ ಕೂಡ ಜಾರಿಗೆ ತರ್ತಾರೆ. ಓಕೆ, ಇದು ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ, ಅದರ ಪ್ರಕಾರ ಮಾಡ್ತಾರೆ. ಬಟ್ ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಸಿಗೋ ಸಾಧ್ಯತೆ ಕಡಿಮೆ ಇದೆ. ಯಾಕೆ ಅಂದರೆ ಈ ಹಿಂದೆ ಸರ್ಕಾರದವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅನ್ನೋ ಬಗ್ಗೆ ಎಲ್ಲ ಓಕೆ, ಬಟ್ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಸಾಕಷ್ಟು ಕಂಡೀಷನ್ಗಳನ್ನ ಅಪ್ಲೈ ಮಾಡ್ಕೋದ್ರು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅವರು ಎಲ್ರಿಗೂ ಫ್ರೀ, ಎಲ್ರಿಗೂ ಕರೆಂಟ್ ಫ್ರೀ, ಎಲ್ರಿಗೂ ವಿದ್ಯುತ್ ಫ್ರೀ, ಎಲ್ರಿಗೂ ಬಸ್ ಫ್ರೀ ಅಂದಿದ್ರು. ಬಟ್ ಹೋಗ್ತಾ ಹೋಗ್ತಾ ಕಂಡೀಷನ್ ಹಾಕಿದ್ರು. ಅದೇ ರೀತಿ ಯುವ ನಿಧಿಗೆ ಕೂಡ ಕಂಡೀಷನ್ ಹಾಕ್ತಾರೆ. ಈ ಹಿಂದೆ ಎಲ್ರಿಗೂ ಕೂಡ ಫ್ರೀಯಾಗಿ ಕೊಡ್ತೀವಿ ಎಲ್ಲ ನಿರುದ್ಯೋಗಿಗಳಿಗೆ ಅಂತ ಹೇಳಿದ್ರು. ಕೋಟ್ಯಾಂತರ ನಿರುದ್ಯೋಗಿಗಳು ಕೂಡ ಉಟ್ಕೊಂಡು ಇದ್ದಾರೆ, ನಿಮಗೆ ಗೊತ್ತಿರೋ ಹಾಗೆ. ಎಲ್ರಿಗೂ ಕೂಡ ಫ್ರೀ ಅಂತ ಹೇಳಿದ್ರು, ಎಲ್ರಿಗೂ ಕೂಡ ಫ್ರೀ ಕೊಡೋಕ್ಕಾಗೋದಿಲ್ಲ ಅಂತ ಗೊತ್ತು. ಇದೇ ರೀತಿಗೆ ಮತ್ತೆ ಯೋಜನೆ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ 6 ತಿಂಗಳು ನಂತರ ಅಂತ ಹೇಳಿದ್ರು, ಡಿಸೆಂಬರ್ಗೆ ಮುಂದಿಡಿದ್ರು. ಈಗ ಕಂಡೀಷನ್ ಹೇಳ್ತಿದ್ದಾರೆ 2023 ಪಾಸ್ ಆಗಿರೋರಿಗೆ ಮಾತ್ರ ಅಂತ ಈ ಹಿಂದೆ ಕಂಡೀಷನ್ ಹಾಕಿದ್ರು. ಈಗ ಸದ್ಯಕ್ಕೆ ಮತ್ತೆ ಯಾವ ರೀತಿ ಕಂಡೀಷನ್ ಆಗ್ತಾರೆ ಗೊತ್ತಿಲ್ಲ. ಸರ್ಕಾರದ ಹತ್ರ ಮೊದಲೇ ದುಡ್ಡಿಲ್ಲ, ಎಷ್ಟು ದುಡ್ಡು ಇದೆ ಅದರಲ್ಲಿ ಎಷ್ಟು ಯಾವ ರೀತಿ ಮಾಡ್ತಾರೆ, ಮತ್ತೆ ಇನ್ನೊಂದು ಎಕ್ಸ್ಟ್ರಾ ರೂಲ್ಸ್ ಹಾಕಿದ್ರು ಹಾಕೋದ್ರೊಳಗಾಗೋದಿಲ್ಲ, ಇಂತಿಷ್ಟು ಪರ್ಸೆಂಟೇಜ್ ಇರಬೇಕು, ಇವ್ರು ಪಾಸ್ ಆಗಿರಲೇಬೇಕು, ಇವರಿಗೆ ಮಾತ್ರ ಅಂತ ಇಟ್ಟರು ರೂಲ್ಸ ಒಂಟಾರೆ ಹೇಳೋಕ್ಕಾಗೋದಿಲ್ಲ ಯಾವ ರೀತಿ ಮಾಡ್ತಾರೋ ಅಂತ. ಸರ್ಕಾರದಲ್ಲಿ ಎಷ್ಟು ದುಡ್ಡು ಇದೆ, ಅಮೌಂಟ್ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ಡಿಸೆಂಬರ್ಗೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಆದರೆ ನಾವು ಏನಾದರೂ ಮಾಹಿತಿ ಮಾಡಿ ನಾವು ನಿಮಗೆ ಅದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಗೂ ಟಿಲ್ ಎಂಡ್ ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಆಗಿ.